ಹಲೋ ಗೆಳೆಯರೇ, ನಮ್ಮ ಲಾಯ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಜನವರಿ 2, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ, ಲಾ ಎಕ್ಸಲೆನ್ಸ್ ವತಿಯಿಂದ ಯು ಪಿ ಎಸ್ ಸಿ ಪ್ರಿಪರೇಷನ್ಗೆ ಸಂಬಂಧಪಟ್ಟಂತೆ ಒಂದು ವರ್ಕ್ಶಾಪನ್ನು ಕಂಡಕ್ಟ್ ಮಾಡಿದ್ದಾರೆ. ಈ ಒಂದು ವರ್ಕ್ಶಾಪ್ನಲ್ಲಿ ನಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಯಾವ ರೀತಿಯಾಗಿರಬೇಕು, ಯಾವ ರೀತಿಯಾಗಿ ನಾವು ಸಿಲೆಬಸ್ ಮೇಲೆ ಟಾರ್ಗೆಟ್ ಮಾಡಬೇಕು, ನಮ್ಮ ಒಂದು ಮೈಂಡ್ ಸೆಟ್ ಯಾವ ರೀತಿಯಾಗಿರಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ಕೊಡಲಿದ್ದಾರೆ. ಈ ಒಂದು ವರ್ಕ್ಶಾಪ್ಗೆ ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳುವಂತಿದ್ರೆ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಅಥವಾ ಕೊಟ್ಟಿರುವಂಥ ಕಾಂಟ್ಯಾಕ್ಟ್ಸ್ಗೆ ಕಾಲ್ ಮಾಡಿದರೆ ಹೆಚ್ಚಿನ ಇನ್ಫಾರ್ಮೇಷನನ್ನು ನೀವು ಪಡ್ಕೋಬೋದಾಗಿದೆ. ಇವತ್ತಿನ ಮೊದಲನೇ ಆರ್ಟಿಕಲ್ ಮೋದಿ ರಿಲೀಸಸ್ ಏಡ್ ಫಾರ್ ಫಾರ್ಮರ್ಸ್. ಈ ಆರ್ಟಿಕಲನ್ನು ನಾವು ಸಿಲಾಬಸ್ಸಲ್ಲಿ ಜಿ ಎಸ್ ಪೇಪರ್ 3 ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಫಾರ್ಮ್ ಸಬ್ಸಿಡೀಸ್ನ ವಿಷಯವಾಗಿ ಕನ್ಸಿಡರ್ ಮಾಡೋದು ಯು ಪಿ ಎಸ್ ಸಿ ಸಿಲೆಬಸ್ಸಲ್ಲಿ, ಹಾಗೂ ಜಿ ಎಸ್ ಪೇಪರ್ 2 ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ನಲ್ಲೂ ಸಹ ಇದನ್ನು ನಾವು ಕನೆಕ್ಟ್ ಮಾಡ್ಕೋಬೋದಾಗಿದೆ. ಇನ್ನು ಕೆ ಪಿ ಎಸ್ ಸಿ ಸಿಲೆಬಸ್ಸಲ್ಲಿ ನೋಡಿದಾಗೂ ಸಹ ನಾವು ಜಿ ಎಸ್ ಪೇಪರ್ 3 ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ಇಶ್ಯೂ ಆಗಿ ಕನ್ಸಿಡರ್ ಮಾಡ್ಬೋದು. ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟನ್ನು ನೋಡಿದಾಗ ಪ್ರಧಾನಮಂತ್ರಿ ಮೋದಿಜಿಯವರು ಪ್ರಧಾನಮಂತ್ರಿ ಕಿಸಾನ್ ಸ್ಕೀಮ್ ನಡಿನಲ್ಲಿ ಫಾರ್ಮರ್ಸ್ಗೆ ಯಾವ ರೀತಿಯಾಗಿ ಫೈನಾನ್ಷಿಯಲ್ ಬೆನಿಫಿಟ್ಸನ್ನು ಕೊಡ್ತಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ 10 ಇನ್ಸ್ಟಾಲ್ಮೆಂಟ್ ಅಮೌಂಟನ್ನು ರಿಲೀಸ್ ಮಾಡಿದ್ದಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಸೊ ಪ್ರಧಾನಮಂತ್ರಿ ಕಿಸಾನ್ ನಡಿನಲ್ಲಿ ರಿಲೀಸ್ ಮಾಡಿರುವಂಥ ಇನ್ಸ್ಟಾಲ್ಮೆಂಟಲ್ಲಿ 9th ಇನ್ಸ್ಟಾಲ್ಮೆಂಟನ್ನು ಆಗಸ್ಟ್ 2021 ಮಾಡಿದ್ರು, ಇವಾಗ ಮಾಡಿರೋದು 10 ಇನ್ಸ್ಟಾಲ್ಮೆಂಟು. ಹಾಗಾಗಿ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಇವತ್ತು ಫೋಕಸ್ ಮಾಡಬೇಕಾಗಿರುವಂಥದ್ದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನಾ. ಈ ಒಂದು ಸ್ಕೀಮ್ ನಡಿನಲ್ಲಿರುವಂಥ ಪ್ರೊವಿಜನ್ಸ್ಗಳು ಅಥವಾ ಫೀಚರ್ಸ್ಗಳು ಯಾವ ರೀತಿಯಾಗಿದೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಪ್ರಿಲಿಮ್ಸ್ಗೆ ಇದನ್ನು ಕನ್ಸಿಡರ್ ಮಾಡ್ಬೋದಾಗಿದೆ. ಸೊ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು 2019 ಬಜೆಟಲ್ಲಿ ಅನೌನ್ಸ್ ಮಾಡಲಾಗುತ್ತೆ. ಇದನ್ನು ಫೆಬ್ರವರಿ 2019 ಲಾಂಚ್ ಮಾಡ್ತಾರೆ. ಯಾವ ಮಿನಿಸ್ಟ್ರಿ ಅಂಡರ್ ಇದು ಇಂಪ್ಲಿಮೆಂಟ್ ಆಗುತ್ತೆ ಅಂತಂದರೆ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ ವೆಲ್ಫೇರ್. ಇದು ನಮಗೆ ಇಂಪಾರ್ಟೆಂಟು. ಸೊ ಯಾವ ಮಿನಿಸ್ಟ್ರಿ ಅಂಡರಲ್ಲಿ ಬರುತ್ತೆ ಅನ್ನೋದು ನಾವು ಗಮನಹರಿಸಬೇಕಾಗುತ್ತೆ. ಈ ಪ್ರೋಗ್ರಾಮನ್ನು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಕರೀತಾರೆ. ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ, ಸೆಂಟ್ರಲ್ ಗೌರ್ಮೆಂಟ್ ಅವರು 100% ಫಂಡಿಂಗನ್ನು ಮಾಡೋದಕ್ಕೋಸ್ಕರ ಇದನ್ನು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಕನ್ಸಿಡರ್ ಮಾಡ್ತಾ ಇದ್ವಿ. ಸೊ ಈ ಒಂದು ಸ್ಕೀಮ್ ನಡಿನಲ್ಲಿ ಪ್ರತಿ ವರ್ಷದಂತೆ ಫಾರ್ಮರ್ಸ್ಗೆ 6,000 ಸೆಂಟ್ರಲ್ ಗೌರ್ಮೆಂಟ್ ಅವರು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಅಂತಂದರೆ 3 ಇನ್ಸ್ಟಾಲ್ಮೆಂಟ್ಗಳನ್ನು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಅಂದರೆ 2,000, 2,000, 2,000 ಇದನ್ನು ಪ್ರತಿ 4 ಫಾರ್ಮರ್ ಅಕೌಂಟ್ಗೆ ಅಥವಾ ಫಾರ್ಮರ್ ಬ್ಯಾಂಕ್ ಅಕೌಂಟ್ಗೆ ಈ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಲಾಗುತ್ತೆ ಅನ್ನುವಂಥದ್ದನ್ನು ಈ ಸ್ಕೀಮ್ ನಡಿನಲ್ಲಿ ನೋಡ್ಬೋದು. ಫಾರ್ಮರ್ಸನ್ನು ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡ್ತಾರೆ ಅನ್ನುವಂಥದ್ದು ನೀವು ಕ್ವಶನ್ ಮಾರ್ಕ್ ಹಾಕ್ಬೋದು. ಅಂದರೆ ಪ್ರತಿಯೊಬ್ಬ ಫಾರ್ಮರ್ಸ್ಗೂ ಇದು ಅವೈಲೇಬಲ್ ಇದೆಯಾ ಅಥವಾ ಸ್ಮಾಲ್ ಮಾರ್ಜಿನಲ್ ಈ ಥರ ಏನಾದರೂ ಕೆಟಗರಿ ಇದೆಯಾ ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಹರಿಸಬೇಕಾಗುತ್ತೆ. ಸೊ ಇಲ್ಲಿ ಪ್ರತಿಯೊಬ್ಬ ಲ್ಯಾಂಡ್ ಹೋಲ್ಡಿಂಗ್ ಫಾರ್ಮರ್ಸ್ ಯಾರಿರ್ತಾರಲ್ಲ, ಎಷ್ಟೇ ಆ ಒಂದು ಲ್ಯಾಂಡ್ ಸೈಜ್ ಇದ್ದರೂ ಸಹ ಅವರು ಈ ಒಂದು ಪ್ರೋಗ್ರಾಮ್ ನಡಿನಲ್ಲಿ ಬೆನಿಫಿಷರೀಸ್ ಆಗ್ಬೋದು. ಸೊ ಯಾರು ಈ ಒಂದು ಬೆನಿಫಿಷರೀಸನ್ನು ಡಿಕ್ಲೇರ್ ಮಾಡ್ತಾರೆ ಅಂತಂದರೆ, ಸ್ಟೇಟ್ ಗೌರ್ಮೆಂಟ್ ಹಾಗೂ ಯೂನಿಯನ್ ಟೆರಿಟರಿ ಗೌರ್ಮೆಂಟ್ಸ್ಗಳು ಕಂಪ್ಲೀಟ್ಲಿ ಬೆನಿಫಿಷರೀಸ್ನ ಐಡೆಂಟಿಫೈ ಮಾಡೋದ್ರಲ್ಲಿ ರೆಸ್ಪಾನ್ಸಿಬಿಲಿಟಿಯನ್ನು ತೊಗೊಂಡಿರ್ತಾರೆ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು. ಸೊ ಈ ಒಂದು ಪ್ರೋಗ್ರಾಮ್ ನಡಿನಲ್ಲಿ ಎಲ್ಲ ಲ್ಯಾಂಡ್ ಹೋಲ್ಡಿಂಗ್ ಇರುವಂಥ ಫಾರ್ಮರ್ಸ್ಗಳು ಸಹ ಎಲಿಜಿಬಿಲಿಟಿಯನ್ನು ಹೊಂದಿರ್ತಾರೆ ಅನ್ನುವಂಥದ್ದು ನಮಗೆ ಕ್ಲಿಯರ್ ಆಗಿರಬೇಕು. ಹಾಗೂ ಈ ಒಂದು ಪ್ರೋಗ್ರಾಮ್ನ ಮೇಜರ್ ಆಗಿರುವಂಥ ಆಬ್ಜೆಕ್ಟಿವ್ ಏನಂತಂದರೆ, ಯಾವ ಇಂಟೆನ್ಷನಿಂದ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂತಂದರೆ, ಸ್ಮಾಲ್ ಹಾಗೂ ಮಾರ್ಜಿನಲ್ ಫಾರ್ಮರ್ಸ್ಗೆ ಬೇಕಾಗಿರುವಂಥ ಫೈನಾನ್ಷಿಯಲ್ ನೀಡ್ಸನ್ನು ಕೊಡೋದಕ್ಕೋಸ್ಕರ ಇದನ್ನು ಒಂದು ಸಪ್ಲಿಮೆಂಟರಿ ಅಮೌಂಟ್ ಅಂತ ಕನ್ಸಿಡರ್ ಮಾಡ್ಬೋದು. ಯಾಕೆ ಫಾರ್ಮರ್ಸ್ಗೆ ಈ ಒಂದು ಸಪ್ಲಿಮೆಂಟ್ ಇಂಪಾರ್ಟೆನ್ಸನ್ನು ತೋರಿಸುತ್ತೆ ಅಂತಂದರೆ, ಅವರಿಗೆ ಬೇಕಾಗಿರುವಂಥ ಇನ್ಪುಟ್ಸ್ಗಳನ್ನು ಪ್ರೊಕ್ಯೂರ್ ಮಾಡೋದಕ್ಕೋಸ್ಕರ. ಅಷ್ಟೇ ಅಲ್ಲದೆ ಕ್ರಾಪ್ನ ಹೆಲ್ತ್ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಿಂದ ನಾವು ಪ್ರಾಪರ್ ಆಗಿರುವಂಥ ಈಲ್ಡನ್ನು ಎನ್ಶೋರ್ ಮಾಡ್ಬೋದು. ಸೊ ಕ್ರಾಪ್ ಹೆಲ್ತನ್ನು ಮೇಂಟೈನ್ ಮಾಡೋದಕ್ಕೋಸ್ಕರವೂ ಸಹ ಇನ್ಪುಟ್ನ ಅವಶ್ಯಕತೆ ಇರುವಂಥದ್ದನ್ನು ನಾವು ಇಲ್ಲಿ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಫಾರ್ಮರ್ಸ್ಗೆ ಬೇಕಾಗಿರುವಂಥ ಒಂದು ಇನ್ಕಮನ್ನು ಕೊಡೋದಕ್ಕೋಸ್ಕರ. ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಸಾರಿ ಎಮರ್ಜೆನ್ಸಿ ಅಮೌಂಟ್ಗೋಸ್ಕರ ಅವರು ಮನಿ ಲೆಂಡರ್ಸ್ ಹತ್ರ ಹೋಗಿ ಹಾನಿಗೊಳಗಾಗ್ತಿರ್ತಾರೆ. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಈ ಮನಿ ಲೆಂಡರ್ಸ್ನೂ ಎಸ್ಕೇಪ್ ಆಗೋದಕ್ಕೋಸ್ಕರ ಫಾರ್ಮರ್ಗೆ ಬೇಕಾಗಿರುವಂಥ ಕೆಲವೊಂದಿಷ್ಟು ಇನ್ಪುಟ್ ಆ್ಯಕ್ಟಿವಿಟೀಸ್ಗಳನ್ನು ಎನ್ಶೋರ್ ಮಾಡೋದಕ್ಕೋಸ್ಕರ ಸರ್ಕಾರ ಈ ಒಂದು ಪ್ರೋಗ್ರಾಮನ್ನು ಜಾರಿಗೆ ತಂದಿದೆ ಅನ್ನುವಂಥದ್ದು. ಸೊ ಈ ನಿಟ್ಟಿನಲ್ಲಿ PM ಕಿಸಾನ್ ಮೊಬೈಲ್ ಆ್ಯಪನ್ನು ಸಹ ಲಾಂಚ್ ಮಾಡಲಾಗಿದೆ. ಇದನ್ನು ನ್ಯಾಷನಲ್ ಇನ್ಫಾರ್ಮೆಟಿಕ್ ಸೆಂಟರ್ ಅವರು ಡಿಸೈನ್ ಮಾಡಿರೋ ಪ್ರಕಾರ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ನಡಿನಲ್ಲಿ ಅವರ ಒಂದು ಕೊಲಾಬ್ರೇಷನ್ ಮುಖಾಂತರ ಪ್ರಧಾನಮಂತ್ರಿ ಕಿಸಾನ್ ಆ್ಯಪನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದಾರೆ.
ಸೊ ಈ ಒಂದು ಆಪ್ನ ಮೇಜರ್ ಆಗಿರುವಂಥ ಇಂಪಾರ್ಟೆನ್ಸ್ ಅಂತಂದರೆ ಫಾರ್ಮರು ಹಾಕಿರುವಂಥ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡ್ಬೋದು, ಹಾಗೂ ಈ ಒಂದು ಯೋಜನೆ ಅಡಿಯಲ್ಲಿ ಅವರಿಗೆ ಯಾವ ರೀತಿಯಾಗಿ ಅಮೌಂಟ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಇಲ್ವೋ ಅಥವಾ ಕ್ರೆಡಿಟ್ ಸ್ಟೇಟಸನ್ನು ಈ ಆಪ್ ನಡಿನಲ್ಲಿ ಅವರು ಚೆಕ್ ಮಾಡ್ಕೋಬೋದಾಗಿದೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಆರ್ಟಿಕಲನ್ನು ನಾವು ಕನೆಕ್ಟ್ ಮಾಡ್ಕೊಳೋದಾದರೆ ಯಾವ ಮಿನಿಸ್ಟ್ರಿ ಅನ್ನೋದು ಇಂಪಾರ್ಟೆಂಟು, ಯಾವ ರೀತಿಯಾಗಿ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ, ಟೋಟಲ್ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಾರಾ ಅನ್ನೋದನ್ನು ಕೇಳ್ಬೋದು. ಅಂದರೆ ಸ್ಟೇಟ್ಮೆಂಟ್ ರಾಂಗ್ ಮಾಡೋದಕ್ಕೋಸ್ಕರ ಕಂಪ್ಲೀಟ್ ಅಮೌಂಟನ್ನು ಒಂದೇ ಸರ್ತಿ ಕೊಡ್ತಾರೆ ಅನ್ನುವಂಥದ್ದನ್ನು ಕೊಡ್ಬೋದು. ಸೊ 6,000 ಕೊಡ್ತಾರೆ, ಅದನ್ನು 2,000 ಥರ ಸ್ಪ್ಲಿಟ್ ಮಾಡಿ 4 months ಒನ್ಸ್ ಅಂದರೆ ಕಂಪ್ಲೀಟ್ ಇಯರು ನಿಮಗೆ 6,000 ಕೊಡ್ತಾರೆ ಅನ್ನುವಂಥದ್ದು ಕ್ಲಿಯರ್ ಆಗಿರಬೇಕು. ಇನ್ನು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡಿದಾಗ ಸಬ್ಸಿಡೀಸ್ಗೆ ಸಂಬಂಧಪಟ್ಟಂತೆ ಏನಾದರೂ ಕ್ವಶನ್ ಬಂದಾಗ ಅಥವಾ ಫಾರ್ಮರ್ಸ್ ಇಶ್ಯೂಸನ್ನು ಅಡ್ರೆಸ್ ಮಾಡುವಾಗ ಗೌರ್ಮೆಂಟ್ ತೊಗೊಂಡಿರುವಂಥ ಇನಿಷಿಯೇಟಿವ್ಸಲ್ಲಿ ಇದೊಂದು ಇಂಪಾರ್ಟೆಂಟ್ ಇನಿಷಿಯೇಟಿವ್ ಇರೋದ್ರಿಂದ ಈ ಒಂದು ಸ್ಕೀಮ್ನಲ್ಲಿರುವಂಥ ಪ್ರೊವಿಷನನ್ನು ಯಾವ ರೀತಿಯಾಗಿ ಸರ್ಕಾರ ಫಾರ್ಮರ್ಸ್ ಇನ್ಕಮ್ಗೆ ಸಪೋರ್ಟ್ ಮಾಡ್ತಾ ಇದೆ, ಯಾವ ರೀತಿಯಾಗಿ ಇದು ಫಾರ್ಮರ್ಸ್ಗೆ ಬೆನಿಫಿಟ್ ಆಗುತ್ತೆ, ಫಾರ್ಮರ್ಸ್ನ ಒಂದು ಇನ್ಪುಟ್ ಕಾಸ್ಟನ್ನು ಯಾವ ರೀತಿಯಾಗಿ ಇದು ಸಪೋರ್ಟ್ ಮಾಡ್ತಾ ಇದೆ, ಅಷ್ಟೇ ಅಲ್ಲದೆ ಮನಿ ಲೆಂಡರ್ಸ್ಗಳ ಒಂದು ಕಾಟವನ್ನು ಯಾವ ರೀತಿಯಾಗಿ ಕಡಿಮೆ ಮಾಡುತ್ತೆ ಅನ್ನೋದನ್ನು ನಾವು ಡೈಮೆನ್ಷನ್ ಆಗಿ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಆನ್ಸರ್ ರೈಟಿಂಗ್ ಬರೆಯುವಾಗ ನಮ್ಮ ಆನ್ಸರಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದಾಗಿದೆ. ಇನ್ನು ಮುಂದಿನ ಆರ್ಟಿಕಲ್ ಕೋನ್ಯಾಕ್ ಗ್ರೂಪ್ಸ್ ಇನ್ ನಾಗಾಲ್ಯಾಂಡ್ ಸ್ಲಾಮ್ಸ್ ಎಕ್ಸ್ಟೆನ್ಷನ್ ಆಫ್ ಆಫ್ಸ್ಪಾ. ಈ ಆರ್ಟಿಕಲನ್ನು ನಾವು ಸಿಲಾಬಸ್ಸಲ್ಲಿ ಕನ್ಸಿಡರ್ ಮಾಡೋದಾದರೆ GS Paper 3 ನಡಿನಲ್ಲಿ ಇಂಟರ್ನಲ್ ಸೆಕ್ಯೂರಿಟಿ, ಹಾಗೂ GS Paper 2 ನಡಿನಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್, GS 1 ಸಹ ಆರ್ಟ್ ಆ್ಯಂಡ್ ಕಲ್ಚರ್ಗೆ ಸಂಬಂಧಪಟ್ಟಂತೆ ಟ್ರೈಬ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತು ನಾವು ಎಡಿಷ್ನಲ್ ಆಗಿ ಆಫ್ಸ್ಪಾ ಆ್ಯಕ್ಟಲ್ಲಿ ಇರುವಂಥ ಒಂದು ಟ್ರೈಬ್ ಏನಿದೆಲ್ಲ ಅದನ್ನು ಒಂದ್ಸರ್ತಿ ರಿವಿಷನ್ ಮಾಡ್ಕೊಳ್ಳೋಣ, ಯಾವ ರೀತಿಯಾಗಿ ನಮಗೆ ಹೆಲ್ಪ್ ಆಗುತ್ತೆ ಅಂತಂದರೆ. ಸೊ ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ, December 30, 2021 ನಾವು ನೋಡಿದ್ವಿ ಸರ್ಕಾರ ಆಫ್ಸ್ಪಾ ಆ್ಯಕ್ಟನ್ನು ನಾಗಾಲ್ಯಾಂಡಲ್ಲಿ ನೆಕ್ಸ್ಟ್ 6 months ತನೂ ಕಂಟಿನ್ಯೂ ಮಾಡುವಂಥ ಡಿಸಿಷನನ್ನು ತೊಗೊಂಡಿದ್ದಾರೆ. ಮೇಜರ್ ಆಗಿರುವಂಥ ಕನ್ಸರ್ನ್ ಸರ್ಕಾರದ್ದು ಯಾವ ರೀತಿಯಾಗಿದೆ ಅಂತಂದರೆ, ನಾಗಾಲ್ಯಾಂಡಲ್ಲಿ ಆಲ್ರೆಡಿ ಇವಾಗ ಡಿಸ್ಟರ್ಬ್ಡ್ ಏರಿಯಾ ಇದೆ ಮತ್ತು ಡೇಂಜರಸ್ ಕಂಡೀಷನ್ ಇದೆ. ಸೊ ಆಫ್ಸ್ಪಾ ಆ್ಯಕ್ಟನ್ನು ನಾವು ಕಂಟಿನ್ಯೂ ಮಾಡೋದು ಅತಿ ಉತ್ತಮ, ಅಲ್ಲಿರುವಂಥ ಪ್ರೊಟೆಕ್ಷನ್ಗೆ ಇದು ರಿಕ್ವೈರ್ಡ್ ಇದೆ ಅನ್ನುವಂಥದ್ದನ್ನು ಸರ್ಕಾರ ಹೇಳ್ತಾ ಇದೆ. ಆದರೆ ನಾಗಾಲ್ಯಾಂಡಲ್ಲಿರುವಂಥ ಕೊನ್ಯಾಕ್ ಗ್ರೂಪ್ ಯಾವ ರೀತಿಯಾದಂಥ ರೆಸ್ಪಾನ್ಸನ್ನು ಕೊಟ್ಟಿದೆ, ನಾಗಾಲ್ಯಾಂಡಲ್ಲಿ ಆಲ್ರೆಡಿ ಹ್ಯೂಮನ್ ರೈಟ್ಸ್ ವಯೊಲೇಷನ್ ಕಂಪ್ಲೀಟಾಗಿ ಆಗಿದೆ, ಅಂದರೆ ಇಲ್ಲೊಂದು ಊಂಡ್ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಈ ಆಫ್ಸ್ಪಾ ಆ್ಯಕ್ಟನ್ನು ಎಕ್ಸ್ಟೆನ್ಷನ್ ಮಾಡೋದು ಈ ಊಂಡ್ಗೆ ಸಾಲ್ಟನ್ನು ಆ್ಯಡ್ ಮಾಡುವಂಥದ್ದು ಅನ್ನೋದನ್ನು ಮೆನ್ಷನ್ ಮಾಡಿದರೆ, ಅಷ್ಟೇ ಅಲ್ಲದೆ ಆಫ್ಸ್ಪಾ ಆ್ಯಕ್ಟನ್ನು ಎಕ್ಸ್ಟೆಂಡ್ ಮಾಡೋದು ಅಲ್ಲಿರುವಂಥ ಹ್ಯೂಮನ್ ಡಿಗ್ನಿಟಿಯನ್ನು ಅಂಡರ್ಮೈನ್ ಮಾಡ್ತಾ ಇದೆ, ಅಲ್ಲಿರುವಂಥ ಕೊನ್ಯಾಕ್ ಅವರು ಜಸ್ಟಿಸ್ಗೆ ಅಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಈ ಒಂದು ಆರ್ಟಿಕಲ್ನ ಅಡಿನಲ್ಲಿ ನಾವು ನೋಡ್ಬೋದಾಗಿದೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಯಾವ ರೀತಿಯಾಗಿ ಇಂಪಾರ್ಟೆನ್ಸನ್ನು ಕೊಡಬೇಕು, ಆಫ್ಸ್ಪಾಗೆ ಸಂಬಂಧಪಟ್ಟಂತೆ ನೀವು ಆಲ್ರೆಡಿ ಈ ಒಂದು ಲಾ ಎಕ್ಸ್ಪ್ಲೇನ್ ಅಡಿನಲ್ಲಿರುವಂಥ ವಿಡಿಯೋನ ನೋಡ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಬಿಕಾಸ್ 2 days ಹಿಂದೆ ನಾನು ಒಂದ್ಸರ್ತಿ ಸಜೆಷನನ್ನು ಕೊಟ್ಟಿದ್ದೆ. ಇವಾಗ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೋದು. ಸಿ, ಇಲ್ಲಿ ಕೇಳಿರುವಂಥ ಕ್ವಶನ್ನು ಪ್ರೀವಿಯಸ್ ಇಯರಲ್ಲಿ ಕೇಳಿದ್ದಾರೆ. ನ್ಯೂಸಲ್ಲಿರುವಂಥ ಟ್ರೈಬ್ ಯಾವ್ದು ಬರುತ್ತಲ್ಲ ಅದನ್ನು ನಾವು ಮಿಸ್ ಮಾಡುವಂತಿಲ್ಲ, ಯಾಕೆಂದರೆ ಅಟ್ಲೀಸ್ಟ್ ನಮಗೆ ಎಲಿಮಿನೇಷನ್ ಮಾಡೋದಕ್ಕೋಸ್ಕರ ಆದರೂ ಹೆಲ್ಪ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ನಾಗಾಲ್ಯಾಂಡ್ ಇಶ್ಯೂ ಇವಾಗ ನಡೆದಿದೆ, ನಾಗಾಲ್ಯಾಂಡಲ್ಲಿ ಕೊನ್ಯಾಕ್ ಅನ್ನುವಂಥ ಟ್ರೈಬ್ ಇದ್ದಾರೆ ಅನ್ನೋದು ನೀವು ನ್ಯೂಸಲ್ಲಿ ನೋಡಿದಾಗ ಈಸಿಯಾಗಿ ನಿಮ್ಮ ಮೈಂಡ್ ಕ್ಯಾಚ್ ಮಾಡಿಬಿಡುತ್ತೆ. ಸೊ ಈ ರೀತಿಯಾಗಿ ನಿಮಗೆ ಎಲಿಮಿನೇಷನ್ ಮಾಡೋದಕ್ಕೋಸ್ಕರ ಆದರೂ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು. ಹಾಗೂ ಈ ಒಂದು ಕ್ವಶನ್ನ ಸರಿಯಾದ ಉತ್ತರವನ್ನು ನೀವೇ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ಸೊ ಈ ಒಂದು ಇಮೇಜನ್ನು ನಾವು ಅಬ್ಸರ್ವ್ ಮಾಡಿದಾಗ ಕೊನ್ಯಾಕ್ ಟ್ರೈಬ್ಸ್ ಅವರ ಒಂದು ವೇಷಭೂಷಣ ಯಾವ ರೀತಿಯಾಗಿದೆ, ಹಾಗೂ 2019 ಈ ಕೊನ್ಯಾಕ್ ಗ್ರೂಪ್ ಅವರು ಸಹ ಒಂದು ಲಾರ್ಜೆಸ್ಟ್ ಟ್ರೆಡಿಷ್ನಲ್ ಡ್ಯಾನ್ಸನ್ನು ಆರ್ಗನೈಸ್ ಮಾಡ್ತಾರೆ, ಇದು ಗಿನ್ನಿಸ್ ರೆಕಾರ್ಡನ್ನು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಅಟೆಂಪ್ಟನ್ನು ಕೊಡ್ತಾರೆ. ಈ ನಿಟ್ಟಿನಲ್ಲಿ ಲಾರ್ಜ್ ಲೆವೆಲಲ್ಲಿ ಡ್ಯಾನ್ಸನ್ನು ಸಹ ಆರ್ಗನೈಸ್ ಮಾಡಿದರು. ಹಾಗಾಗಿ ಈ ಒಂದು ಟ್ರೈಬು ನಮಗೆ ಇಂಪಾರ್ಟೆಂಟು, GK ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿದೆ. ಸೊ ಜಗತ್ತಿನಲ್ಲಿ ನಮ್ಮ ಒಂದು ಕಲ್ಚರನ್ನು ಎಕ್ಸ್ಪೋಸ್ ಮಾಡುವಂತಹ ಒಂದು ಅಟೆಂಪ್ಟನ್ನು ಕೊನ್ಯಾಕ್ ಕಮ್ಯುನಿಟಿಯವರು ಇವತ್ತು ಕೊಟ್ಟಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಇದು ನಮಗೆ ಇಂಪಾರ್ಟೆಂಟು, ಟ್ರೈಬ್ ಯಾವ ರೀತಿಯಾಗಿ ಇವಾಲ್ವ್ ಆಗ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಆಗಿ ಕನ್ಸಿಡರ್ ಮಾಡ್ಬೋದು. ಅಷ್ಟೇ ಅಲ್ಲದೆ ನಾಗಾಲ್ಯಾಂಡಲ್ಲಿರುವಂಥ ಮೂನ್ ಡಿಸ್ಟ್ರಿಕ್ಟ್ನಲ್ಲಿ ಯಾವುದೇ ರೀತಿಯಾದಂಥ ಸಪ್ರೇಟಿಸ್ಟ್ ಗ್ರೂಪ್ ಫಾರ್ಮೇಷನ್ ಆಗಿಲ್ಲ, ಯಾಕೆಂದರೆ ಈ ಕೊನ್ಯಾಕ್ ಟ್ರೈಬ್ಸ್ ಗ್ರೂಪ್ ಏನಿದೆ ಅಲ್ಲ, ಇವರು ಪೀಸ್ ಟಾಕನ್ನು ಜಾಸ್ತಿ ಮಾಡ್ತಾರೆ. ಹಾಗಾಗಿ ಅಲ್ಲಿ ಪ್ರಾಪರ್ ಆಗಿರುವಂಥ ಪೊಲಿಟಿಕಲ್ ಐಸೋಲೇಷನ್ ಆಗಲಿ ಅಥವಾ ಸಪರೇಷನ್ ಆಗಲಿ ಅಥವಾ ಗ್ರೂಪ್ ಫಾರ್ಮೇಷನ್ ಆಗಲಿ ಇಲ್ಲ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಸೊ ಒಟ್ಟಾರೆಯಾಗಿ 300,000 ಕೊನ್ಯಾಕ್ ಟ್ರೈಬ್ ಪಾಪ್ಯುಲೇಷನನ್ನು ನಾವು ನೋಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಸ್ಪ್ರೆಡ್ ಆಗಿದ್ದಾರೆ ಅಂತಂದರೆ ನಾಗಾಲ್ಯಾಂಡಲ್ಲಿದ್ದಾರೆ ಪಕ್ಕ, ಇನ್ನು ಅರುಣಾಚಲ್ ಪ್ರದೇಶದಲ್ಲೂ ಕೆಲವೊಂದಿಷ್ಟು ಕೊನ್ಯಾಕ್ ಟ್ರೈಬ್ಸ್ಗಳು ಎಕ್ಸ್ಟೆನ್ಷನ್ ಆಗೋದನ್ನು ನೋಡ್ತಾ ಇದ್ದೀವಿ, ಇನ್ನು ಮಯನ್ಮಾರದಲ್ಲಿ. ಸೊ ಈ ರೀತಿಯಾಗಿ 3 places ಇರೋದನ್ನು ನಾವು ನೋಡ್ಬೋದು. ಮ್ಯಾಕ್ಸಿಮಮ್ ಪಾಪ್ಯುಲೇಷನ್ನು ನಾಗಾಲ್ಯಾಂಡಲ್ಲಿ ಇರೋದ್ರಿಂದ ಕೊನ್ಯಾಕ್ ಟ್ರೈಬ್ಸನ್ನು ನಾಗಾಲ್ಯಾಂಡ್ಗೆ ಬಿಲಾಂಗ್ ಆಗುವಂಥ ಟ್ರೈಬ್ಸ್ ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ.
ಇನ್ನು ಮುಂದಿನ ಆರ್ಟಿಕಲ್, ಬೆಂಗಾಲ್ಸ್ ಜಾಬ್ಲೆಸ್ ಟೀ ವರ್ಕರ್ಸ್ ಟರ್ನ್ ಟು ಮಶ್ರೂಮ್ ಫಾರ್ಮಿಂಗ್. ಈ ಆರ್ಟಿಕಲನ್ನು ನಾವು ಸಿಲೆಬಸ್ಸಲ್ಲಿ ಕನ್ಸಿಡರ್ ಮಾಡೋದಾದರೆ ಜಿ ಎಸ್ ಪೇಪರ್ 3 ಅಗ್ರಿಕಲ್ಚರ್ ರಿಸೋರ್ಸ್ಗೆ ಸಂಬಂಧಪಟ್ಟಂತೆ ಅಥವಾ ಕ್ರಾಪಿಂಗ್ ಪ್ಯಾಟರ್ನಲ್ಲಿ ಕನೆಕ್ಟ್ ಮಾಡ್ಕೋಬೋದು, ಹಾಗೂ ಜಿ ಎಸ್ ಪೇಪರ್ 1 ಜಿಯೋಗ್ರಫಿನಲ್ಲಿ ಡಿಸ್ಟ್ರಿಬ್ಯೂಷನ್ ಆಫ್ ಕೀ ನ್ಯಾಚುರಲ್ ರಿಸೋರ್ಸ್ ನಡಿನಲ್ಲಿ ಕನ್ಸಿಡರ್ ಮಾಡ್ಬೋದಾಗಿದೆ. ಈ ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತಂದರೆ ವೆಸ್ಟ್ ಬೆಂಗಾಲ್ ರೀಜನಲ್ಲಿ, ಅದರಲ್ಲೂ ಟೀ ಪ್ಲಾಂಟೇಷನ್ ಏರಿಯಾದಲ್ಲಿ ಫಂಗಸ್ ಅಟ್ಯಾಕ್ ಆಗಿರೋದ್ರಿಂದ ಅಲ್ಲಿರುವಂತಹ ಟೀ ಪ್ರೊಡಕ್ಟಿವಿಟಿ ಕಡಿಮೆ ಆಗ್ತಾ ಬರ್ತಾ ಇದೆ. ಇದರಿಂದಾಗಿ ಅಲ್ಲಿರುವಂಥ ಫಾರ್ಮರ್ಸ್ಗೆ ಅವರ ಒಂದು ಇನ್ಕಮ್ ಪ್ರಾಪರ್ ಆಗಿ ಸಿಗ್ತಾ ಇಲ್ಲ, ಅಲ್ಲಿ ಪ್ರೊಡಕ್ಟಿವಿಟಿ ಎನ್ಶೂರ್ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಅಲ್ಲಿರುವಂಥ ಫಾರ್ಮರ್ಸ್ಗಳಿಗೆ ಅಥವಾ ಟೀ ಪ್ಲಾಂಟೇಷನ್ ವರ್ಕರ್ಸ್ಗಳಿಗೆ ಇನ್ಕಮನ್ನು ಸಪೋರ್ಟ್ ಮಾಡೋದಕ್ಕೋಸ್ಕರ ಮಶ್ರೂಮ್ ಫಾರ್ಮಿಂಗ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ನೋಡ್ಬೋದು. ಸೊ ಯಾಕೆ ಮಶ್ರೂಮ್ ಫಾರ್ಮಿಂಗ್ ಅನ್ನು ಚೂಸ್ ಮಾಡೋದ್ರಿಂದ ಬೆನಿಫಿಟ್ ಆಗ್ಬೋದು ಅಂತ ಕಾರಣ ನೋಡಿದರೆ, ಈ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಹೆಚ್ಚು ಜನ ಇವಾಗ ಹೆಲ್ತ್ ಕಾನ್ಷಿಯಸ್ ಆಗ್ತಾ ಇದ್ದಾರೆ, ನ್ಯೂಟ್ರಿಷನ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಎಲ್ಲರೂ ಲೋ ಕಾಸ್ಟ್ ಇರುವಂಥ ಮಶ್ರೂಮನ್ನು ಪ್ರಿಫರ್ ಮಾಡ್ತಾ ಇದ್ದಾರೆ. ಮಶ್ರೂಮು ತುಂಬ ಕಡಿಮೆ ಅಮೌಂಟಲ್ಲಿ ನಾವು ಪ್ರೋಟೀನನ್ನು ಪಡ್ಕೋಬೋದಾಗಿದೆ. ಆಯಿಸ್ಟರ್ ವೆರೈಟಿಯನ್ನು ಕಂಪೇರ್ ಮಾಡಿದಾಗ ಫಾಸ್ಟಾಗಿ ಗ್ರೋತ್ ಆಗುತ್ತೆ ಮತ್ತು ಅದರ ಒಂದು ಬೆನಿಫಿಟ್ಟು ಜಾಸ್ತಿ ಇರೋದ್ರಿಂದ ಮಶ್ರೂಮನ್ನು ಜಾಸ್ತಿ ಜನ ಪ್ರಿಫರ್ ಮಾಡ್ತಾರೆ. ಹಾಗಾಗಿ ಈ ಒಂದು ಇನಿಷಿಯೇಟಿವ್ನಿಂದಾಗಿ ಅಲ್ಲಿರುವಂಥ ಫಾರ್ಮರ್ಸ್ಗಳಿಗೆ ಒಂದು ಇನ್ಕಮ್ ಸೆಕ್ಯೂರಿಟಿಯನ್ನು ಕೊಡುತ್ತೆ ಅನ್ನೋದನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದಾಗಿದೆ. ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಟೀ ಪ್ಲಾಂಟೇಷನ್ಗೆ ಸಂಬಂಧಪಟ್ಟಂತೆ ನಮ್ಮ ದೇಶ ಟೀ ಪ್ರೊಡಕ್ಷನ್ಗೆ ಯಾವ ರೀತಿಯಾದಂತಹ ಸ್ಟೇಟಸನ್ನು ಹೊಂದಿದೆ, ಕೆಲವೊಂದಿಷ್ಟು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್, ಹಾಗೂ ಟೀ ಪ್ಲಾಂಟೇಷನ್ ಮಾಡೋದಕ್ಕೋಸ್ಕರ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಕ್ಲೈಮೆಟಿಕ್ ಕಂಡೀಷನ್ ಯಾವ ರೀತಿಯಾಗಿದೆ ಅನ್ನೋದನ್ನು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಟೀ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ ಟೀ ಬೋರ್ಡ್ ಆಫ್ ಇಂಡಿಯಾ ಅವರ ಒಂದು ಎಸ್ಟಿಮೇಷನ್ ಯಾವ ರೀತಿಯಾಗಿ ಹೇಳುತ್ತೆ ಅಂದರೆ 14% ಗ್ಲೋಬಲ್ ಟೀ ಎಕ್ಸ್ಪೋರ್ಟ್ ಕಾಂಟ್ರಿಬ್ಯೂಷನ್ ಇಂಡಿಯಾದಿಂದ ಆಗುತ್ತೆ. ನಾವೇನು ಗ್ರೋ ಮಾಡ್ತಿದ್ದೀವಲ್ಲ ಅದರಲ್ಲಿ 20% ಬರೀ ನಾವು ಎಕ್ಸ್ಪೋರ್ಟ್ಗೆ ಯುಟಿಲೈಸ್ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಭಾರತ ಹೆಚ್ಚಾಗಿ 14% ಟೀಯನ್ನು ಪ್ರೊಡಕ್ಷನ್ ಮಾಡೋದ್ರಲ್ಲಿ ಮುಂದಾಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಸೊ ವರ್ಲ್ಡಲ್ಲಿ ಟೀ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ ಭಾರತ 2nd ಪ್ರೊಡ್ಯೂಸರ್ ಅಂತ ಹೇಳಾಗುತ್ತೆ, ಹಾಗೂ 4th ಎಕ್ಸ್ಪೋರ್ಟರ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಕನ್ಸಂಪ್ಷನಲ್ಲಿ ಭಾರತ 1st ಬರುತ್ತೆ, ಅಂದರೆ ಲಾರ್ಜೆಸ್ಟ್ ಕನ್ಸ್ಯೂಮರ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಇವಾಗ ಭಾರತ 2nd ಪ್ರೊಡ್ಯೂಸರ್ ಅಂತ ಕನ್ಸಿಡರ್ ಮಾಡಿದೀವಲ್ಲ, 1st ಯಾರು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ನಮ್ಮ ಭಾರತದಲ್ಲಿ ಯಾವ್ಯಾವ ರೀಜನ್ಸ್ಗಳಲ್ಲಿ ನಾವು ಟೀ ಪ್ರೊಡಕ್ಷನ್ ಆಗೋದನ್ನು ನೋಡ್ತಾ ಇದ್ದೀವಿ ಅಂತಂದರೆ, ನಾರ್ತ್ ಈಸ್ಟರ್ನ್ ರೀಜನ್, ಇಲ್ಲಿ ಅಸ್ಸಾಂ ನೋಡ್ಬೋದು, ತ್ರಿಪುರ, ಅರುಣಾಚಲ್ ಪ್ರದೇಶ್, ಮೇಜರ್ ಆಗಿ ಎಲ್ಲ ನಾರ್ತ್ ಈಸ್ಟರ್ನ್ ಸ್ಟೇಟಲ್ಲಿ ಟೀ ಪ್ರೊಡಕ್ಷನ್ ಆಗೋದನ್ನು ನೋಡ್ತಾ ಇದ್ದೀವಿ. ಈ ಒಂದು ಮ್ಯಾಪಲ್ಲೂ ಸಹ ನೀವು ಅಬ್ಸರ್ವ್ ಮಾಡಿದಾಗ ಮೇಜರ್ ಆಗಿ ನಾವು ಪ್ರೊಡಕ್ಷನ್ ಆಗೋದು ಅಸ್ಸಾಂ ರೀಜನಲ್ಲಿ ನೋಡ್ತಾ ಇದ್ದೀವಿ ಅನ್ನುವಂಥದ್ದು, ಹಾಗೂ ನಾರ್ತ್ ರೀಜನ್ಸಲ್ಲಿ ನೋಡಿದಾಗ ಹಿಮಾಚಲ್ ಪ್ರದೇಶ್, ಡೆಹರಾಡೂನ್ ರೀಜನ್, ಉತ್ತರ ಪ್ರದೇಶದಲ್ಲೂ ಸಹ ಕೆಲವೊಂದಿಷ್ಟು ಏರಿಯಾಗಳಲ್ಲಿ ಟೀ ಪ್ಲಾಂಟೇಷನ್ ಆಗೋದನ್ನು ನೋಡ್ತಾ ಇದ್ದೀವಿ. ಹಾಗೂ ದಕ್ಷಿಣ ಭಾಗದಲ್ಲಿ ಸೌತ್ ರೀಜನಲ್ಲಿ ನೋಡಿದಾಗ ನೀಲಗಿರಿ ಹಿಲ್ಸ್ ಮೇಜರ್ ಏರಿಯಾ ಅಂತ ಕನ್ಸಿಡರ್ ಮಾಡ್ತಾರೆ. ತಮಿಳುನಾಡು, ಕರ್ನಾಟಕ ಮತ್ತು ಕೇರಳದಲ್ಲಿ ನಾವು ಟೀ ಪ್ರೊಡಕ್ಷನ್ ಆಗೋದನ್ನು ಈ ಒಂದು ಮ್ಯಾಪಲ್ಲಿ ಅಬ್ಸರ್ವ್ ಮಾಡ್ಬೋದಾಗಿದೆ. ಸೊ ಈ ರೀಜನ್ಸು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಮ್ಯಾಪ್ನ ಮುಖಾಂತರ ಟೀ ಪ್ಲಾಂಟೇಷನ್ನು ಯಾವ್ಯಾವ ರೀಜನಲ್ಲಿ ಬರುತ್ತೆ ಅನ್ನೋದನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿದರೆ ಸ್ಟೇಟ್ಮೆಂಟ್ ವೈಸ್ ಕ್ವೆಶನ್ ಫ್ರೇಮ್ ಮಾಡಿದಾಗೂ ಸಹ ನಾವು ಈಸಿಯಾಗಿ ಅದನ್ನು ಕರೆಕ್ಟ್ ಮಾಡ್ಬೋದಾಗಿದೆ. ಇನ್ನು ಯಾವ ರೀತಿಯಾದಂತಹ ಕಂಡೀಷನ್ ಬೇಕಾಗುತ್ತೆ ಇದರ ಒಂದು ಡೆವಲಪ್ಮೆಂಟಿಗೆ ಅಂತಂದರೆ, ಕ್ಲೈಮೆಟಿಕ್ ಕಂಡೀಷನ್ನ ನೋಡಿದಾಗ ಹಾಟ್ ಆ್ಯಂಡ್ ಹ್ಯೂಮಿಡ್ ಕ್ಲೈಮೇಟು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಇದು ಸಬ್ ಟ್ರಾಪಿಕಲ್ ಪ್ಲಾಂಟ್ಸ್ ಅಂತ ಕನ್ಸಿಡರ್ ಮಾಡ್ಬೋದು ಅಥವಾ ಟ್ರಾಪಿಕಲ್ ಪ್ಲಾಂಟ್ ಅಂತಲೂ ಸಹ ಕನ್ಸಿಡರ್ ಮಾಡ್ಬೋದು. ಟ್ರಾಪಿಕಲ್, ಸಬ್ ಟ್ರಾಪಿಕಲ್ ಎರಡೂ ರೀಜನ್ಗಳಲ್ಲಿ ಟೀ ಪ್ಲಾಂಟೇಷನ್ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಟೆಂಪ್ರೇಚರ್ನ ವಿಷಯವಾಗಿ ನೋಡಿದಾಗ 20-30°C ಟೆಂಪ್ರೇಚರ್ ಅವಶ್ಯಕತೆ ಇರುತ್ತೆ. ಒಂದು ವೇಳೆ ಟೆಂಪ್ರೇಚರು 10°C ಅಥವಾ 35°C ಏನಾದರೂ ಇದ್ದರೆ ಕಾಫಿ ಪ್ಲಾಂಟೇಷನ್ಗೆ ಹಾರ್ಮ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದಾಗಿದೆ. ಇನ್ನು ಪ್ರೆಸಿಪಿಟೇಷನ್ ಕಂಡೀಷನ್ನ ಅಬ್ಸರ್ವ್ ಮಾಡಿದಾಗ 150-300 cm ರೈನ್ಫಾಲ್ ಮಿನಿಮಮ್ ಬೇಕಾಗುತ್ತೆ. ಈ ಒಂದು ಏರಿಯಾನಲ್ಲಿ ಮಾತ್ರ ನಾವು ಟೀ ಪ್ಲಾಂಟೇಷನ್ ಆಗೋದನ್ನು ಅಬ್ಸರ್ವ್ ಮಾಡ್ಬೋದು. ಇನ್ನು ಯಾವ ರೀತಿಯಾದಂಥ ಸಾಯಿಲ್ ಇರುತ್ತೆ ಅಥವಾ ಮಣ್ಣಿನ ಟೈಪ್ ಯಾವುದಂತಂದರೆ, ಆಸಿಡಿಕ್ ಕಂಡೀಷನ್ ಇರುವಂಥ ಮಣ್ಣಿರಬೇಕು. ಇಲ್ಲಿ ಕ್ಯಾಲ್ಸಿಯಂ ಅಮೌಂಟು ಕಡಿಮೆ ಇರುವಂಥದ್ದು ಮತ್ತು ಆಸಿಡಿಕ್ ಸಾಯಿಲ್ ಇರುವಂಥದ್ದನ್ನು ನಾವು ನೋಡಬೇಕಾಗುತ್ತೆ. ಸೊ ಆ ಒಂದು ಸಾಯಿಲ್ ಟೈಪ್ ಅಂತಂದರೆ ಲೋಮಿ ಸಾಯಿಲ್. ಈ ಲೋಮಿ ಸಾಯಿಲ್ ಏನಿರುತ್ತಲ್ಲ, ಮೇಜರ್ ಆಗಿ ಫಾರೆಸ್ಟ್ ಏರಿಯಾಗಳಲ್ಲಿ ಅಥವಾ ಹಿಲ್ಲಿ ರೀಜನ್ಸ್ಗಳಲ್ಲಿ ಕಾಣೋದ್ರಿಂದ ಟೀ ಪ್ಲಾಂಟೇಷನ್ನ ಮಾಡ್ಬೋದಾಗಿದೆ ಅನ್ನುವಂಥದ್ದು. ಹಾಗೂ ಪಿ ಎಚ್ ವಿಷಯ ನೋಡಿದಾಗ ನಾವು ಆಸಿಡಿಕ್ ಅಂತ ಹೇಳಿದ್ವಲ್ಲ, ಆಸಿಡಿಕ್ ಅಂತಂದರೆ ಮಿನಿಮಮ್ 4.5-4.8 ಪಿ ಎಚ್ ಇರಬೇಕಾಗುತ್ತೆ ಮಿನಿಮಮ್. ಸೊ ಈ ನಿಟ್ಟಿನಲ್ಲಿ ಕಂಡೀಷನ್ ಯಾವ ರೀತಿಯಾಗಿರುತ್ತೆ ಅನ್ನೋದು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಕ್ರಾಪ್ ಪ್ಯಾಟರ್ನ ವಿಷಯವಾಗಿ ಡಿಸ್ಕಸ್ ಮಾಡುವಾಗ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಕಂಡೀಷನನ್ನು ಡೈರೆಕ್ಟಾಗಿ ಕೇಳ್ಬೋದು. ಇಲ್ಲಿ ಮೇಜರಾಗಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ, ಈ ಎಲ್ಲ ಟೀ ಪ್ಲಾಂಟೇಷನ್ಗೂ ಬೇಕಾಗಿರುವಂಥ ಬೇಸಿಕ್ ಕ್ರೈಟೇರಿಯಾ ಅಂತಂದರೆ ಶೇಡ್ ಇರಬೇಕು. ಸೊ ಟೀ ಪ್ಲಾಂಟನ್ನು ಶೇಡ್ ಲವಿಂಗ್ ಪ್ಲಾಂಟ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಇಲ್ಲಿ ನಿಮಗೆ ಒಂದು ಕ್ವೆಶನ್ ಅಂತಂದರೆ, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡರಲ್ಲಿರುವಂಥ ಟೀ ಬೋರ್ಡ್ ಏನಿದೆಯಲ್ಲ,
ಇದು ಯಾವ ಒಂದು ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸನ್ನು ಹೊಂದಿದೆ, ಇದು ಸ್ಟ್ಯಾಟ್ಯುಟರಿ ಬಾಡಿನ ಕಾನ್ಸ್ಟಿಟ್ಯೂಷನಲ್ ಬಾಡಿನ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಅದನ್ನೂ ಸಹ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕೆ ಪಿ ಎಸ್ ಸಿ ಕೈಂಡ್ ಆಫ್ ಎಕ್ಸಾಮಿನೇಷನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಟಿ ಬೋರ್ಡ್ನ ಒಂದು ಯಾವ ಸ್ಟೇಟಸ್ ಇದೆ ಕಾನ್ಸ್ಟಿಟ್ಯೂಷನಲ್ಲಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್ ಅ ಸ್ಟ್ರಿಪ್ ರಿಮೈಂಡರ್ ಟು ದಿ ಸುಂದರ್ಬನ್ಸ್. ಈ ಆರ್ಟಿಕಲ್ ಅನ್ನು ನಾವು ಸಿಲಾಬಸ್ ಅಲ್ಲಿ ನೋಡಿದಾಗ ಜಿ ಎಸ್ ಪೇಪರ್ 3 ನಡಿನಲ್ಲಿ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ ಕನ್ಸರ್ವೇಷನ್ ಅಲ್ಲಿ ಕನ್ಸಿಡರ್ ಮಾಡಬಹುದಾಗಿದೆ. ಈ ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತಂದ್ರೆ, ಸುಂದರ್ಬನ್ಸ್ ನಿಯರ್ ಇರುವಂತಹ ಏರಿಯಾಗಳಲ್ಲಿ ಟೈಗರ್ ಆಕ್ಟಿವಿಟಿ ಜಾಸ್ತಿ ಆಗಿದೆ ಅನ್ನೋದನ್ನ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಅಥವಾ ಎವಿಡೆನ್ಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಈ ರೀತಿಯಾಗಿ ಅಲ್ಲಿರುವಂತಹ ಜನರಿಗೆ ಒಂದು ಭಯವನ್ನು ಮೂಡಿಸಿದೆ ಅನ್ನೋದನ್ನ ನಾವು ಆರ್ಟಿಕಲ್ ಅಲ್ಲಿ ನೋಡಬಹುದು. ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ಸುಂದರ್ಬನ್ಸ್ ತುಂಬಾ ಇಂಪಾರ್ಟೆಂಟ್ ಇರೋದ್ರಿಂದ ಕೆಲವೊಂದಿಷ್ಟು ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ಅನ್ನ ನಾವು ಪ್ರಿಲಿಮ್ಸ್ ಲೆವೆಲ್ ಅಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಸುಂದರ್ಬನ್ಸ್ಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಅನ್ನ ನಾವು ನೋಡೋಣ. ಸೊ ಸುಂದರ್ಬನ್ಸ್ ಅನ್ನೋದು ಒಂದು ಮ್ಯಾಂಗ್ರೋವ್ ಫಾರೆಸ್ಟ್ ಎಕೋಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ತಾರೆ. ಈ ಒಂದು ಮ್ಯಾಂಗ್ರೋವ್ ಎಕೋಸಿಸ್ಟಮು ಬೇ ಆಫ್ ಬೆಂಗಾಲಲ್ಲಿ ಇಂಡಿಯಾ ಹಾಗೂ ಬಾಂಗ್ಲಾದೇಶದಲ್ಲಿ ಸ್ಪ್ರೆಡ್ ಆಗಿರುವಂಥ ಒಂದು ಏರಿಯಾನಲ್ಲಿ ನೋಡಬಹುದು. ಇಲ್ಲಿ ಕಂಪ್ಲೀಟ್ ಆಗಿ ಗಂಗಾ, ಬ್ರಹ್ಮಪುತ್ರ ಹಾಗೂ ಮೇಘನಾ ನದಿಗಳ ಒಂದು ಡೆಲ್ಟಾ ಫಾರ್ಮೇಶನ್ ಆಗಿರುತ್ತಲ್ಲ, ಅಲ್ಲಿ ನಾವು ಈ ಮ್ಯಾಂಗ್ರೋವ್ ಫಾರೆಸ್ಟ್ ಅನ್ನ ನೋಡಬಹುದಾಗಿದೆ. ಹಾಗೂ ಈ ಮ್ಯಾಂಗ್ರೋವ್ ಫಾರೆಸ್ಟ್ ವರ್ಲ್ಡ್ ಅಲ್ಲೇ ಲಾರ್ಜೆಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಭಾರತದಲ್ಲಿ ಫಸ್ಟ್ ಟೈಮ್ 1973 ಈ ಒಂದು ಫಾರೆಸ್ಟನ್ನು ಕನ್ಸರ್ವ್ ಮಾಡೋದಕ್ಕೋಸ್ಕರ ಕನ್ಸರ್ವೇಷನ್ ಎಫರ್ಟನ್ನು ಸ್ಟಾರ್ಟ್ ಮಾಡ್ತಾರೆ. ಸುಂದರ್ಬನ್ಸ್ ಟೈಗರ್ ರಿಸರ್ವ್ಸನ್ನು 1973 ಎಸ್ಟಾಬ್ಲಿಷ್ಮೆಂಟ್ ಆಗಿರೋದನ್ನು ನೋಡ್ಬೋದು. ಹಾಗೂ 1984 ಟೈಗರನ್ನು ಕನ್ಸರ್ವ್ ಮಾಡೋದಕ್ಕೋಸ್ಕರ ಈ ಒಂದು ಸುಂದರ್ಬನ್ನನ್ನು ನ್ಯಾಷನಲ್ ಪಾರ್ಕ್ ಆಗಿ ಕನ್ವರ್ಟ್ ಮಾಡಲಾಗುತ್ತೆ ಅನ್ನುವಂಥದ್ದು. ಹಾಗೂ 1987 ಯುನೆಸ್ಕೋದವರ ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿಯೂ ಸಹ ಒಂದು ಡೆಸಿಗ್ನೇಷನನ್ನು ಸುಂದರ್ಬನ್ಸ್ಗೆ ಕೊಡಲಾಗುತ್ತೆ. ನೆಕ್ಸ್ಟ್ ಇದನ್ನು ಬಯೋಸ್ಪಿಯರ್ ಆಗಿ 2001 ಯುನೆಸ್ಕೋದವರು ಡಿಕ್ಲೇರ್ ಮಾಡಿರೋದನ್ನು ನೋಡ್ಬೋದಾಗಿದೆ. ಈ ನಿಟ್ಟಿನಲ್ಲಿ ಸುಂದರ್ಬನ್ಸ್ ಅನ್ನೋದು ನ್ಯಾಷನಲ್ ಪಾರ್ಕ್ ಆಗಿ ನಾವು ನೋಡ್ತಾ ಇದ್ದೀವಿ, ಟೈಗರ್ ರಿಸರ್ವ್ಸ್ ಆಗಿ ನೋಡ್ತಾ ಇದ್ದೀವಿ, ಮತ್ತು ವರ್ಲ್ಡ್ ಹೆರಿಟೇಜ್ ಸೈಟಲ್ಲೂ ನೇಮ್ ಇದೆ, ಇನ್ನು ಬಯೋಸ್ಪಿಯರ್ ರಿಸರ್ವ್ಸೂ ಇದೆ. ಅಷ್ಟೇ ಅಲ್ಲದೆ ಸುಂದರ್ಬನ್ ವೆಟ್ಲ್ಯಾಂಡ್ ಅನ್ನು ರಾಮ್ಸರ್ ಕನ್ವೆನ್ಷನ್ ಅಡಿನಲ್ಲಿ ವೆಟ್ಲ್ಯಾಂಡ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಆಗಿ 2019 ರಿಕಗ್ನೈಸೇಷನ್ ಆಗಿರೋದನ್ನು ನೋಡ್ಬೋದು. ಸುಂದರ್ಬನ್ ನ್ಯಾಷನಲ್ ಪಾರ್ಕಲ್ಲಿ ಮೇಜರ್ ಆಗಿರುವಂತಹ ಫನಾ ಆ್ಯಂಡ್ ಫ್ಲೋರಾ ಯಾವ್ಯಾವ ರೀತಿಯಾಗಿದೆ, ಅಲ್ಲಿರುವಂಥ ಬರ್ಡ್ ಸ್ಪೀಷೀಸ್ ಇರ್ಬೋದು, ತುಂಬ ವೆರೈಟಿ ಆಗಿರುವಂಥ ಸ್ಪೀಷೀಸನ್ನು ಕಾಣ್ತೀವಿ. ಅಷ್ಟೇ ಅಲ್ಲದೆ ಥ್ರೆಟನ್ ವೈಲ್ಡ್ ಲೈಫ್ ಸ್ಪೀಷೀಸನ್ನು ಸಹ ನಾವು ಇಲ್ಲಿ ನೋಡೋದಾದರೆ ಎಶ್ರಾಯಿನ್ ಕ್ರೊಕೊಡೈಲನ್ನು ನೋಡ್ತಾ ಇದ್ದೀವಿ, ರಾಯಲ್ ಬೆಂಗಾಲ್ ಟೈಗರನ್ನು ನೋಡ್ತಾ ಇದ್ದೀವಿ, ಜೊತೆಗೆ ಮಾನಿಟರ್ ಲಿಜಾರ್ಡ್ ಇರ್ಬೋದು ಅಥವಾ ಗ್ಯಾಂಜೆಟಿಕ್ ಡಾಲ್ಫಿನ್, ಆಲಿವ್ ರೆಡ್ಲಿ ಟರ್ಟಲ್, ಈ ರೀತಿಯಾಗಿ ಹಲವಾರು ಸ್ಪೀಷೀಸ್ಗಳನ್ನು ಸುಂದರ್ಬನ್ ಮ್ಯಾಂಗ್ರೋವ್ ಫಾರೆಸ್ಟ್ನಲ್ಲಿ ನಾವು ನೋಡ್ಬೋದಾಗಿದೆ. ಹಾಗೂ ನಾವು ವರ್ಲ್ಡಲ್ಲಿ ಹಲವಾರು ಮ್ಯಾಂಗ್ರೋವ್ ಫಾರೆಸ್ಟನ್ನು ಕನ್ಸಿಡರ್ ಮಾಡಿದಾಗ ಸುಂದರ್ಬನ್ ಡೆಲ್ಟಾನಲ್ಲಿ ಮಾತ್ರ ಟೈಗರ್ ವಾಸ ಆಗಿರೋದನ್ನು ನಾವು ನೋಡ್ಬೋದು. ಇದೊಂದು ಯುನಿಕ್ ಫೀಚರ್ ಆಗಿರೋದ್ರಿಂದ ಇದನ್ನು ಸಹ ನಾವು ಸ್ಟೇಟ್ಮೆಂಟಲ್ಲಿ ಕ್ವಶನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ಸೊ ನಿಮಗೆ ಒಂದು ಕ್ವಶನ್ ಅಂತಂದರೆ, ನಮ್ಮ ಭಾರತದಲ್ಲಿ ಯಾವ್ಯಾವ ಏರಿಯಾಗಳಲ್ಲಿ ಅಥವಾ ಯಾವ್ಯಾವ ಸ್ಟೇಟ್ಗಳಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಸ್ಪ್ರೆಡ್ ಆಗಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಯಾಕೆಂದರೆ ಅದು ನಮಗೆ ಎಕ್ಸಾಮಿನೇಷನ್ ಪಾಯಿಂಟಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವ್ಯಾವ ಸ್ಟೇಟ್ಗಳಲ್ಲಿ ನಾವು ಮ್ಯಾಂಗ್ರೋವ್ ಫಾರೆಸ್ಟ್ ನೋಡ್ತೀವಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್ ಡಾರ್ಕ್ ಜಿನೋಮ್ ಬಗ್ಗೆ ಕೆಲವೊಂದಿಷ್ಟು ರಿಸರ್ಚನ್ನು ಮೆನ್ಷನ್ ಮಾಡಿದ್ದಾರೆ. ಇದನ್ನು ನಾವು ಬೇಸಿಕ್ ಸೈನ್ಸ್ ನಡಿನಲ್ಲಿ ಜಿ ಎಸ್ ಪೇಪರ್ 3 ಕನೆಕ್ಟ್ ಮಾಡ್ಕೋಬೋದು. ಡೈರೆಕ್ಟಾಗಿ ಜಿನೋಮ್ನ ಡೆಫಿನೇಷನ್ ನಮಗೆ ಇಂಪಾರ್ಟೆಂಟು, ಹಲವಾರು ಸರ್ತಿ ನಾವು ಪ್ರಿಲಿಮ್ಸಲ್ಲಿ ಜಿನೋಮ್ ಬಗ್ಗೆ ಕೇಳಿರೋದನ್ನು ನೋಡಿರ್ಬೋದು. ಸೊ ನಾವಿಲ್ಲಿ ಜಿನೋಮ್ ಅಂದರೆ ಏನು ಹಾಗೂ ಡಾರ್ಕ್ ಜಿನೋಮ್ ಎರಡರದ್ದು ಡಿಫ್ರೆನ್ಸ್ ಏನಿದೆ, ಯಾವ ರೀತಿಯಾಗಿ ನಮ್ಮ ಡೆಫಿನೇಷನ್ ಡಿಫರ್ ಆಗುತ್ತೆ ಅನ್ನೋದನ್ನು ಕನ್ಸಿಡರ್ ಮಾಡೋದಾದರೆ, ಜೀನೋಮ್ ಅಂತಂದರೆ ಯಾವುದೇ ಒಂದು ಆರ್ಗ್ಯಾನಿಸಮನ್ನು ಕನ್ಸಿಡರ್ ಮಾಡಿದಾಗ ಈ ಆರ್ಗ್ಯಾನಿಸಮಲ್ಲಿರುವಂಥ ಜೆನೆಟಿಕ್ ಇನ್ಫಾರ್ಮೇಷನ್ ಅಂದರೆ ಜೀನನ್ನು ಕಂಪ್ಲೀಟಾಗಿ ಕನ್ಸಿಡರ್ ಮಾಡ್ತಾರೆ. ಸೊ ಒಂದು ಆರ್ಗ್ಯಾನಿಸಮಲ್ಲಿರುವಂಥ ಟೋಟಲ್ ಜೀನ್ ಕಂಟೆಂಟನ್ನು ನಾವು ಜೀನೋಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ನಾವು ಜೀನೋಮನ್ನು ಕನ್ಸಿಡರ್ ಮಾಡುವಾಗ ಆ ಒಂದು ಆರ್ಗ್ಯಾನಿಸಮಲ್ಲಿ ಕ್ರೋಮೋಸೋಮ್ ಯಾವ ರೀತಿಯಾಗಿದೆ, ಆ ಕ್ರೋಮೋಸೋಮಲ್ಲಿ ಬರುವಂತಹ ಡಿ ಎನ್ ಎ ಇರ್ಬೋದು ಅಥವಾ ಜೀನ್ಗಳ ಒಂದು ಕಂಟೆಂಟನ್ನು ಇಲ್ಲಿ ಕಂಪ್ಲೀಟಾಗಿ ಕವರ್ ಮಾಡ್ತಾರೆ. ಸೊ ಒಂದು ಆರ್ಗ್ಯಾನಿಸಮಲ್ಲಿರುವಂತಹ ಜೆನೆಟಿಕ್ ಇನ್ಫಾರ್ಮೇಶನ್ ಅನ್ನು ಒಟ್ಟಾರೆಯಾಗಿ ನಾವು ಜೀನೋಮ್ ಅಂತ ಕನ್ಸಿಡರ್ ಮಾಡಬಹುದು. ಹಾಗೂ ಡಾರ್ಕ್ ಜೀನೋಮ್ ಬಗ್ಗೆ ಕನ್ಸಿಡರ್ ಮಾಡೋದಾದರೆ, ಈ ಒಂದು ಜೀನೋಮ್ ಕಂಟೆಂಟಲ್ಲಿ ನಾವು ಹಲವಾರು ಜೀನ್ಸ್ಗಳ ಒಂದು ಇನ್ಫಾರ್ಮೇಶನ್ ಅನ್ನು ಪ್ರಾಪರ್ ಆಗಿ ಕಲೆಕ್ಟ್ ಮಾಡಿದ್ದೀವಿ. ಅಂದರೆ ಯಾವ ರೀತಿಯಾಗಿ ಜೀನ್ ಫಂಕ್ಷನ್ ಆಗುತ್ತೆ, ಜೀನ್ ಅಂತಂದರೆ ಕೆಲವೊಂದಿಷ್ಟು ಜೆನೆಟಿಕ್ ಇನ್ಫಾರ್ಮೇಷನ್ ಇರುತ್ತೆ, ಅದರ ಆಧಾರದ ಮೇಲೆ ಇವತ್ತು ಪ್ರೋಟೀನ್ ಪ್ರೊಡಕ್ಷನ್ ಆಗುತ್ತೆ, ನಮ್ಮ ಒಂದು ವೈಟಲ್ ಫಂಕ್ಷನ್ ನಡೆಯುತ್ತೆ ಬಾಡಿನಲ್ಲಿ ಅನ್ನೋದು ನಮಗೆ ಕ್ಲಾರಿಟಿ ಇರುತ್ತೆ. ಆದರೆ ಕೆಲವೊಂದಿಷ್ಟು ಜೀನ್ಗಳ ಫಂಕ್ಷನ್ ನಮಗೆ ಕ್ಲಾರಿಟಿ ಇಲ್ಲ. ಅಂದರೆ ನಾವು ಹಲವಾರು ಜೀನ್ಗಳ ಒಂದು ಡಿಕೋಡಿಂಗ್, ಅದರ ಒಂದು ಫಂಕ್ಷನನ್ನು ಡಿಟೆಕ್ಟ್ ಮಾಡೋಕ್ಕಾಗಿಲ್ಲ, ಇದನ್ನು ನಾವು ಡಾರ್ಕ್ ಜೀನೋಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾವ ರೀತಿಯಾಗಿ ನಾವು ಅದರ ಬಯಾಲಜಿಕಲ್ ಫಂಕ್ಷನನ್ನು ಅರ್ಥ ಮಾಡ್ಕೊಳೋಕ್ಕಾಗಿಲ್ಲಲ್ಲ, ಆ ಒಂದು ಜೀನ್ಗಳನ್ನು ನಾವು ಡಾರ್ಕ್ ಜೀನೋಮ್ ಲಿಸ್ಟ್ನಲ್ಲಿ ಹಾಕ್ತೀವಿ ಅನ್ನುವಂಥದ್ದು. ಇಲ್ಲಿ ಮೆನ್ಷನ್ ಮಾಡಿರುವಂಥ ಕನೆಕ್ಟಿವಿಟಿ ಪ್ರಕಾರ
ಕೆಲವೊಂದಿಷ್ಟು ಮೆಂಟಲ್ ಡಿಸಾರ್ಡರ್ಗೆ ಸಂಬಂಧಪಟ್ಟಂತೆ ಬೈಪೋಲಾರ್ ಡಿಸಾರ್ಡರ್ ಇರ್ಬೋದು ಅಥವಾ ಸ್ಕೈಜೋಫ್ರೀನಿಯಾ ಅನ್ನುವಂಥ ಡಿಸಾರ್ಡರ್, ಈ ಎಲ್ಲ ಮೆಂಟಲ್ ಡಿಸಾರ್ಡರ್ನಲ್ಲಿ ನಾವು ಪ್ರೋಟೀನನ್ನು ಐಡೆಂಟಿಫೈ ಮಾಡೋಕ್ಕಾಗ್ತಿಲ್ಲ ಅನ್ನುವಂಥದ್ದು. ಇದರಲ್ಲಿ ಮೇಜರ್ ಆಗಿ ನಾವು ಡಾರ್ಕ್ ಜೀನೋಮ್ಗಳ ಒಂದು ಫಂಕ್ಷನ್ ಇದೆ ಅನ್ನುವಂಥ ಒಂದು ಇನ್ವೆಸ್ಟಿಗೇಷನನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ನಾವು ಯಾವ ರೀತಿಯಾಗಿ ಡಿ ಎನ್ ಎಗಳ ಒಂದು ಫಂಕ್ಷನನ್ನು ಅರ್ಥ ಮಾಡ್ಕೊಂಡಿದ್ದೀವಲ್ಲ, ಅದರ ಒಂದು ಫಂಕ್ಷನ್ನಿಂದ ಔಟ್ಸೈಡ್ ಇರುವಂಥ ಜೀನ್ಗಳ ಆ್ಯಕ್ಟಿವಿಟೀಸು ನಡೀತಾ ಇದೆ. ಇದು ನಮ್ಮ ಒಂದು ಮೆಂಟಲ್ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನುವಂಥ ಒಂದು ರಿಸರ್ಚನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ. ಸೊ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಪ್ರಿಲಿಮ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುವಂಥ ಕ್ವಶನ್ ಅಂತಂದರೆ ಜೀನೋಮ್ನ ಡೆಫಿನೇಷನ್ನು ಹಾಗೂ ಡಾರ್ಕ್ ಜೀನೋಮ್ ಅಂತ ಯಾವ ರೀತಿಯಾಗಿ ನಾವು ಕನ್ಸಿಡರ್ ಮಾಡ್ತೀವಿ ಅನ್ನೋವಂಥದ್ದು. ಇನ್ನು ಮುಂದಿನ ಆರ್ಟಿಕಲನ್ನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೆಕ್ಷನಿಂದ ಪ್ರಿಹಿಸ್ಟೋರಿಕ್ ಪೊಲ್ಯೂಷನನ್ನು ಕನ್ಸಿಡರ್ ಮಾಡೋದಾದರೆ ಸಿಲೆಬಸಲ್ಲಿ ಜಿ ಎಸ್ ಪೇಪರ್ 3 ನಡಿನಲ್ಲಿ ಕೆಮಿಕಲ್ ಪೊಲ್ಯೂಷನ್, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಆ್ಯಂಡ್ ಡಿಗ್ರೇಡೇಷನಲ್ಲಿ ಕನ್ಸಿಡರ್ ಮಾಡ್ಬೋದು. ಆರ್ಟಿಕಲ್ನಲ್ಲಿರುವಂಥ ಇನ್ಫಾರ್ಮೇಷನ್ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟು. ಪ್ರೀವಿಯಸ್ಸಲ್ಲಿ ಇದಾಗಲೇ ಅಲ್ಗಲ್ ಬೂಮ್ ಬಗ್ಗೆ ಸಾಕಷ್ಟು ಕ್ವಶನ್ಸನ್ನು ಕೇಳಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಮಗೆ ಇಂಪಾರ್ಟೆಂಟ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಅಂತಂದರೆ ಅಲ್ಗಲ್ ಬೂಮ್ ಅಂದರೆ ಏನು, ಅಲ್ಗಲ್ ಬೂಮ್ ಯಾವ ರೀತಿಯಾಗುತ್ತೆ, ಇದರಿಂದ ಆಗುವಂಥ ಎಫೆಕ್ಟ್ ಏನಿದೆ ಅಂತ ಜನರಲ್ ಆಗಿ ಅರ್ಥ ಮಾಡ್ಕೋಬೇಕು. ಸೊ ಮೊದಲು ಅಲ್ಗಲ್ ಬೂಮ್ ಅನ್ನು ಕನ್ಸಿಡರ್ ಮಾಡೋದಾದರೆ ಯಾವುದೇ ಒಂದು ವಾಟರ್ ಬಾಡೀಸನ್ನು ನಾವು ಕನ್ಸಿಡರ್ ಮಾಡಿದಾಗ ಅಲ್ಲಿರುವಂತಹ ಅಲ್ಗೆ ಏನಿರುತ್ತಲ್ಲ ಅದ್ರ ಪ್ರೊಡಕ್ಷನ್ನು ಮ್ಯಾಕ್ಸಿಮಮ್ ಲೆವೆಲಲ್ಲಿ ಇರುತ್ತೆ, ಅಂದರೆ ಕಂಟ್ರೋಲ್ಗೆ ಬರದೇ ಇರೋ ಅಷ್ಟು ಮಟ್ಟಿಗೆ ಅಲ್ಗೆ ಪ್ರೊಡಕ್ಷನ್ ಆಗ್ತಾ ಹೋಗ್ತಾ ಇರುತ್ತೆ. ಇದರಿಂದಾಗಿ ಆ ಒಂದು ವಾಟರ್ ಬಾಡೀಸಲ್ಲಿ ಟಾಕ್ಸಿಕ್ ಪ್ರೊಡಕ್ಷನ್ ಆಗುತ್ತೆ ಅನ್ನೋದನ್ನು ನೋಡ್ಬೋದು. ಇವಾಗ ನಮ್ಮ ಬಾಡಿನಲ್ಲಿ ಅಥವಾ ಯಾವುದೇ ಒಂದು ಆನಿಮಲ್ ಬಾಡಿನಲ್ಲಿ ಯಾವ ರೀತಿಯಾಗಿ ಕ್ಯಾನ್ಸರ್ ಸೆಲ್ಗಳು ಅನ್ಲಿಮಿಟೆಡಾಗಿ ಮಲ್ಟಿಪ್ಲಿಕೇಶನ್ ಆಗ್ತಾ ಹೋಗ್ತಲ್ಲ, ಅದೇ ರೀತಿಯಾಗಿ ವಾಟರ್ ಬಾಡೀಸಲ್ಲಿ ನಾವು ಟಾಕ್ಸಿಕ್ ಲೆವೆಲಲ್ಲಿ ಅಲ್ಲಿಗೆ ಪ್ರೊಡಕ್ಷನ್ ಆಗೋದನ್ನು ನೋಡ್ಬೋದಾಗಿದೆ. ಇದರಿಂದಾಗಿ ಮರೈನ್ ಎಕೋಸಿಸ್ಟಮ್ಗೆ ಇಂಪ್ಯಾಕ್ಟ್ ಆಗ್ತಾ ಇದೆ. ಅಲ್ಲಿರುವಂಥ ಶೆಲ್ ಫಿಶ್ ಇರ್ಬೋದು ಅಥವಾ ಮ್ಯಾಮಲ್ಸ್ಗಳ ಒಂದು ಡೆತ್ತನ್ನು ಕಾಸ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನೋಡ್ಬೋದು. ಇದನ್ನು ರೆಡ್ ಟೈಡ್ಸ್ ಅಂತಲೂ ಸಹ ಕರೀತಾರೆ. ರೆಡ್ ಟೈಡ್ ಅಂದರೂ ಒಂದೇ, ಅಲ್ಗಲ್ ಬೂಮ್ ಅಂದರೆ ಒಂದೇ ಅನ್ನೋದನ್ನು ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ಹಾಗೂ ನಾವು ಪ್ರೀವಿಯಸ್ ಇಯರಲ್ಲಿರುವಂಥ ಕ್ವಶನ್ಸನ್ನು ಕನ್ಸಿಡರ್ ಮಾಡಿದಾಗ ಈ ಒಂದು ಅಲ್ಗಲ್ ಬೂಮನ್ನು ಕಾಸ್ ಮಾಡುವಂಥ ಏಜೆಂಟ್ ನೇಮನ್ನು ಸಹ ಮೆನ್ಷನ್ ಮಾಡಿ ಕೇಳಿದ್ದಾರೆ. ಅಂದರೆ ಯಾವ ಪರ್ಟಿಕ್ಯುಲರ್ ಅಲ್ಗೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು. ಸೈನೋ ಬ್ಯಾಕ್ಟೀರಿಯಾ ಅಂತ ಮೆನ್ಷನ್ ಮಾಡಿದಾಗ ಅಥವಾ ಡೈನೋ ಫ್ಲ್ಯಾಜಲೇಟಾ ಅಂತ ಸ್ಪೀಷಸನ್ನು ಪರ್ಟಿಕ್ಯುಲರ್ಲಿ ಮೆನ್ಷನ್ ಮಾಡಿದರೆ ಅದು ಸಹ ಅಲ್ಗಲ್ ಬೂಮನ್ನು ಕಾಸ್ ಮಾಡುತ್ತೆ ಅನ್ನೋಂಥದ್ದು ನಿಮಗೆ ಕ್ಲಿಯರ್ ಆಗಿರಬೇಕು. ಒಂದು ಸೈನೋ ಬ್ಯಾಕ್ಟೀರಿಯಾ ಹಾಗೂ ಇನ್ನೊಂದು ಡೈನೋ ಫ್ಲ್ಯಾಜಲೇಟಾ ಅನ್ನುವಂಥ ಪರ್ಟಿಕ್ಯುಲರ್ ಆಗಿರುವಂಥ ಸ್ಪೀಷಸ್ಸು ಮ್ಯಾಕ್ಸಿಮಮ್ ಆಗಿ ಅಲ್ಗಲ್ ಬೂಮನ್ನು ಕಾಸ್ ಮಾಡುತ್ತವೆ ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಮೇಜರ್ ಆಗಿ ಈ ಒಂದು ಸೈನೋ ಬ್ಯಾಕ್ಟೀರಿಯಾಗಳ ಗ್ರೋತ್ ಆಗ್ತಾ ಇದೆ ಅಂತಂದರೆ ನ್ಯೂಟ್ರಿಷನ್ ಸಪ್ಲೈ ಆಗ್ತಾ ಇದೆ. ಈ ಒಂದು ಓವರ್ ನ್ಯೂಟ್ರಿಷನಿಂದ ಅಲ್ಲಿ ಪೊಲ್ಯೂಷನ್ ಅಥವಾ ಟಾಕ್ಸಿಕ್ ಲೆವೆಲ್ಗೆ ಆ ಒಂದು ವಾಟರ್ ಬಾಡೀಸ್ ಕನ್ವರ್ಟ್ ಆಗ್ತಾ ಇದೆ ಅನ್ನೋದನ್ನು ನೋಡ್ಬೋದು. ಸೊ ಈ ರೀತಿಯಾಗಿ ನ್ಯೂಟ್ರಿಷನ್ ಸಪೋರ್ಟ್ನ ಮುಖಾಂತರ ಅಲ್ಲಿಗೆ ಅಥವಾ ಸೈನೋ ಬ್ಯಾಕ್ಟೀರಿಯಾ ಇವತ್ತು ಇಂಪ್ರೂವೈಸ್ ಆಗ್ತಾ ಇದೆ ಅಂತ ನೋಡ್ತೀವಲ್ಲ, ಇದನ್ನು ನಾವು ಯೂಟ್ರಿಫಿಕೇಷನ್ ಅಂತ ಕರಿತಾ ಇದ್ದೀವಿ. ಸೊ ಯಾವುದೇ ಒಂದು ವಾಟರ್ ಬಾಡಿನಲ್ಲಿ ನ್ಯೂಟ್ರಿಷನ್ ಸಪ್ಲೈ ಜಾಸ್ತಿ ಆಗೋದ್ರಿಂದ ಅಲ್ಲಿ ಅಲ್ಗಲ್ ಬ್ಲೂಮ್ ಫಾರ್ಮೇಷನ್ ಆಗೋದನ್ನು ಯೂಟ್ರಿಫಿಕೇಷನ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಹಾಗೂ ಈ ಒಂದು ಅಲ್ಗಲ್ ಫಾರ್ಮೇಷನು ಕಂಪ್ಲೀಟ್ ಇಯರಲ್ಲಿ ಫಾರ್ಮೇಷನ್ ಆಗುತ್ತೆ. ಸ್ಪೆಸಿಫಿಕಲಿ ಇದು ಸಮ್ಮರ್ ಸೀಸನಲ್ಲಿ ಮ್ಯಾಕ್ಸಿಮಮ್ ಅಲ್ಗಲ್ ಫಾರ್ಮೇಷನ್ ಆಗೋದನ್ನು ನೋಡ್ಬೋದಾಗಿದೆ. ಇನ್ನು ಟರ್ಬಿಡಿಟಿ ಅಂತಂದಾಗ ಯಾವುದೇ ಒಂದು ವಾಟರ್ ಬಾಡೀಸನ್ನು ನಾವು ಕನ್ಸಿಡರ್ ಮಾಡಿದಾಗ ಇಲ್ಲಿ ಸಸ್ಪೆಂಡೆಡ್ ಪಾರ್ಟಿಕಲ್ಸ್ ಯಾವ ರೀತಿಯಾಗಿ ಸ್ಪ್ರೆಡ್ ಆಗಿರುತ್ತೆ ಅದರ ಒಂದು ಕಾನ್ಸಂಟ್ರೇಷನ್ ಆಧಾರದ ಮೇಲೆ ನಾವು ಟರ್ಬಿಡಿಟಿಯನ್ನು ಡಿಸೈಡ್ ಮಾಡ್ಬೋದು. ಒಂದು ವೇಳೆ ಸಸ್ಪೆಂಡೆಡ್ ಪಾರ್ಟಿಕಲ್ಸು ಮ್ಯಾಕ್ಸಿಮಮ್ ಇತ್ತಂತ ಅಂದ್ಕೊಳ್ಳಿ, ಆವಾಗ ಸನ್ ಪೆನೆಟ್ರೇಷನು ಕಡಿಮೆ ಇರುತ್ತೆ. ಸೊ ಈ ಒಂದು ವಾಟರ್ ಬಾಡಿನಲ್ಲಿ ಸನ್ ರೀಚ್ ಆಗ್ತಾ ಇದೆ ಅಂತಂದಾಗ ಅಲ್ಲಿ ಟರ್ಬಿಡಿಟಿ ಲೋ ಇದೆ ಅಂತ ಅರ್ಥ. ಸನ್ ಕಡಿಮೆ ಹೋಗ್ತಾ ಇದೆ ಅಂತಂದರೆ ಟರ್ಬಿಡಿಟಿ ಮ್ಯಾಕ್ಸಿಮಮ್ ಇದೆ ಅನ್ನೋದು ನಮಗೆ ಕ್ಲಿಯರ್ ಆಗಿರಬೇಕು. ಇನ್ನು ಅಲ್ಗಲ್ ಬೂಮ್ ಆಗಿರುತ್ತಲ್ಲ ಆ ಒಂದು ವಾಟರ್ ಬಾಡಿಯನ್ನು ಡೆಡ್ ಝೋನ್ ಅಂತಲೂ ಸಹ ಕರೀತಾರೆ. ಯಾಕೆಂದರೆ ಅಲ್ಲಿರುವಂತಹ ಆಕ್ಸಿಜನ್ ಲೆವೆಲ್ಲು ಕಡಿಮೆ ಇರುತ್ತೆ. ಸೊ ಈ ರೀತಿಯಾಗಿ ಅಲ್ಗಲ್ ಬೂಮ್ ಫಾರ್ಮೇಷನ್ ಆಗೋದ್ರಿಂದ ಅಲ್ಲಿರುವಂತಹ ಹಲವಾರು ಸ್ಪೀಷೀಸ್ಗಳಿಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದಾಗಿದೆ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂತಹ ಅಲ್ಗಲ್ ಬೂಮ್ಗೆ ಸಂಬಂಧಪಟ್ಟಂತೆ ಕ್ವಶನನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಒಂದು ಕ್ವಶನ್ನ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್, ಧನ್ಯವಾದಗಳು.